ಹಾಯ್ ಎಲ್ಲ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಿಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ರುದ್ರ ಬ್ಯಾಡಗಿ ಅಂತ ನಾವು ಕರಿತಾ ಇದ್ದೀವಿ ಕೆಲವೊಬ್ಬರು ರುದ್ರ ಬ್ಯಾಡಗಿ ಅಂತಾರೆ ಇನ್ನು ಕೆಲವೊಬ್ಬರು ರುದಿರ ಅಂತ ಕರೀತಾರೆ ನಾವು ರುದ್ರ ಬ್ಯಾಡಗಿ ಅಂತ ಕರಿತಿದ್ದೀವಿ ಓಕೆನಾ ಈ ರುದ್ರ ಬ್ಯಾಡಗಿ ಬಗ್ಗೆ ಇವತ್ತು ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಓಕೆನಾ ಅದಕ್ಕಿಂತ ಮುಂಚೆ ನೀವಿನ್ನು ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಓಕೆನಾ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಹಾಗಾದರೆ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಪ್ರಸ್ತುತ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದುಬಿಟ್ಟು ರುದ್ರ ಬ್ಯಾಡಗಿ ಓಕೆನಾ ಈ ರುದ್ರ ಬ್ಯಾಡಗಿದು ಒಂದು ಸ್ಟೈಲ್ ಇದೆ ಆ ಸ್ಟೈಲ್ ಏನಪ್ಪ ಅಂದರೆ ಅದು ಬೆಳೀತಾ ಬೆಳೀತೇನೆ ಕಾಯಿನ ಸೆಟ್ ಮಾಡ್ಕೊಂತ ಹೋಗುತ್ತೆ ಗಿಡಕ್ಕೆ ಅದು ಇಂಪಾರ್ಟೆಂಟು ನೋಡಿರಿ 5531 ಯಾವ ರೀತಿ ಗಿಡಕ್ಕೆ ಜಾಸ್ತಿ ಕಾಯಿ ಬಿಡುತ್ತೋ ಅದೇ ರೀತಿ ಇದಾದ ಮೇಲೆ ಮತ್ತೆ ಎರಡನೇದು ಯಾವುದಪ್ಪ ಗಿಡಕ್ಕೆ ಜಾಸ್ತಿ ಕಾಯಿ ಸೆಟ್ ಮಾಡೋದಂದರೆ ಅದು ಬಂದುಬಿಟ್ಟು ರುದ್ರ ಬ್ಯಾಡಗಿ ಇದು ಬೆಳೆಯೋಕ್ಕೂ ಸಹಿ ಮತ್ತು ಕಾಯಿ ಸೆಟ್ ಮಾಡಿಸೋಕ್ಕೂ ಸಹಿ ಯಾಕಪ್ಪ ಅಂದರೆ ನಾವು ನೋಡಿರಿ ಇದು ಎಷ್ಟು ಬೆಳೆಯುತ್ತೋ ಆ ಬೆಳೀತಾ 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 ಬೆಳೀತಾನೆ ಕಾಯಿನ ಸೆಟ್ ಮಾಡ್ಕೊಂತ ಹೋಗುತ್ತೆ ಬಟ್ ಸಿಜೆಂಟದ್ದು ಬೇರೆ ಟೈಪ್ ಬಟ್ ಸಿಜೆಂಟದ್ದು ನೆಕ್ಸ್ಟ್ ಹೇಳ್ತೀನಿ ನಾಳೆನೇ ವಿಡಿಯೋದಲ್ಲಿ ಏನಾದರದ್ದು ಸ್ಟೈಲ್ ಅಂತ ಓಕೆನಾ ಈ ರುದ್ರ ಬ್ಯಾಡಗಿ ಬಂದುಬಿಟ್ಟು ಕಾಯಿನ ಜಾಸ್ತಿ ಹಿಡಿಯೋಕ್ಕೆ ಇದು ಒಂದು ಒಂದು ಜಾಸ್ತಿ ಕಾಯಿ ಹಿಡಿತೈತಿ ನೋಡಿರಿ 5531 ಕೂಡ ಯಾವ ರೀತಿ ಗಿಡಕ್ಕೆ ಏನಿಲ್ಲ ಅಂದ್ರೆ ಗುಂಚೆ ಗುಂಚೆ ಯಾವ ರೀತಿ ಇರ್ತಾವಲ್ಲ ಸೊ ಅದೇ ರೀತಿ ಈ ರುದ್ರ ಬ್ಯಾಡಗಿ ಕೂಡ ಜಾಸ್ತಿ ಕಾಯಿನ ಮಾಡುತ್ತೆ ಓಕೆನಾ ನೋಡಿರಿ ನೀವು ಪ್ರಸ್ತುತಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೋಡಿರಿ ಗಿಡಕ್ಕೆ ಏನಿಲ್ಲ ಅಂದ್ರೆ ಅಂದ್ರೆ ಒಂದು 50-60 ಕಾಯಿ ಇದ್ದಾವೆ ಈ ನೋಡಿರಿ 5531 ರುದ್ರ ಬ್ಯಾಡಗಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಅದ್ರ ಜೊತೆಗೇನು ಏನಾಗುತ್ತಪ್ಪ ಅಂದರೆ ಕಾಯಿ ಕೂಡ ಉದ್ದ ಇರ್ತವೆ ಸ್ವಲ್ಪ ದಪ್ಪ ಇರ್ತವೆ ಜಂಪ್ ಇರ್ತವೆ ಈ ತೂಕ ಕೂಡ ಸ್ವಲ್ಪ ಜಾಸ್ತಿ ಬರ್ತದೆ ಓಕೆನಾ ರುದ್ರ ಬ್ಯಾಡಗಿ ಸ್ವಲ್ಪ ಸ್ವಲ್ಪ ಅಲ್ಲೆಲ್ಲೆಲ್ಲಿ ಮೈಟ್ಸ್ ಅಟ್ಯಾಕ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಮೈಟ್ಸ್ ಹೊಡೆದು ಹೊಡೆದು ಸಾಕಾಗಿದೆ ಆದರೂ ಮೈಟ್ಸು ಹೊಲನ ತಿನ್ನೋದು ಬಿಡ್ತಾ ಇಲ್ಲ ಅಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪ ತಿಂತಾ ಇದ್ದೇವೆ ಮತ್ತು ನಾವು ಹೊಡೆದ್ರೂ ಕಂಟ್ರೋಲ್ ಆಗ್ತಾ ಇಲ್ಲ ಅದು ಬೇರೆ ಮತ್ತು 25ನೇ ತಾರೀಕಿಗೆ ನೀರು ಲಾಸ್ಟ್ ಅಂತ ಹೇಳಿದರೆ ಈ ನೀರನ್ನು ತೆಗೆದ್ಮೇಲೆ ಮತ್ತೆ ನಾವು ಮದ್ದು ಹೊಡೆದು ಕಷ್ಟ ಆಗುತ್ತೆ ಸೊ ಲಾಸ್ಟ್ ಮತ್ತೆ ಏನಾದ್ರೂ ನಾವು ಮೈಟ್ಸ್ಗೆ ಹೊಡೆದ್ರೂ ಹೊಡಿಬೋದು ಗೊತ್ತಿಲ್ಲ ನೋಡಿರಿ ರುದ್ರ ಬ್ಯಾಡಗಿ ನೋಡಿರಿ ಇಲ್ಲಿ ಪ್ರಸ್ತುತ ಕೆಳಗೆ ಕಾಯೆಲ್ಲ ಒಂದು 1/2 ಕಾಯಿ ಹಣ್ಣಾಗಿಬಿಟ್ಟಿದ್ದೇವೆ ನಾವು ಹಚ್ಚಿದ್ದು 15 ಅದು ಈಗ ಗೊತ್ತಿರಲಿ 15, 16, 17, 18 3-4 ದಿನ ನಾವು ಹಚ್ಚಿದ್ದೀವಿ ಆಗ ಹಚ್ಚಿದ್ದು ಆಲ್ರೆಡಿ ಇವತ್ತು 23 ಅಲ್ಲ 23 ಸಾರಿ 23 ಸೊ 23 1/2 ಕಾಯಿ ಹಣ್ಣಾಗಿಬಿಟ್ಟಿದ್ದೇವೆ ನಾವು ಒಂದು ಈ ಪ್ರಸ್ತುತ ಒಂದು 3-4 ದಿನದಿಂದ ನೀರು ಮಾಡಿದ್ವಿ ನೀರು ಮಾಡಬಾರ್ದಾಗಿತ್ತು ನಾವು ನೀರು ಯಾಕೆ ಮಾಡಬಾರ್ದಾಗಿತ್ತು ನೋಡ್ರಿ ನೀರು ಮಾಡಿರೋದಕ್ಕೆ ಕಾಯಿ ಮೇಲೆ ಸುಳಿಗೆ ಜಾಸ್ತಿ ಕಾಯಿ ಇರೋದ್ರಿಂದ ಏನಾಯ್ತಪ್ಪ ಗಿಡ ಬಗ್ಗಿಬಿಟ್ಟಾವು ಬಗ್ಗಿದ ಮೇಲೆ ಏನಾಗುತ್ತೆ ಅಂದರೆ ಅವಕ್ಕೆ ಸೂರ್ಯನ ಬಿಸಿಲು ಜಾಸ್ತಿ ಬಿದ್ದು ಏನಾಗುತ್ತೆ ಅಂದರೆ ಕಾಯಿ ಮಚ್ಚಾಗೋದು ಮತ್ತು ಕೊಳೆತು ಹೋಗೋದು ಈ ಥರ ಸಮಸ್ಯೆಗಳು ಬಂದುಬಿಡ್ತವೆ ಸೊ ನಾವು ನೀರು ಕಟ್ಟಬಾರ್ದಾಗಿತ್ತು ಕಟ್ಟದಕ್ಕೆ ಈ ಥರ ಸಮಸ್ಯೆ ಆಗಿರೋದು ಕಟ್ಟದೇ ಇದ್ದರೆ ಏನಾಗ್ತಿತ್ತಪ್ಪ ಅಂದ್ರೆ ಕಾಯಿ ಬೇಗ ಹಣ್ಣಾಗ್ತಾ ಇತ್ತು ಕಟ್ಟಿದರೆ ಏನು ಕಟ್ಟಿದರೆ ನೀರು ಕಡದೇ ಇದ್ದರೆ ಕಾಯಿ ಬೇಗ ಹಣ್ಣಾಗ್ತಾ ಇತ್ತು ಕಟ್ಟಿದ್ದಕ್ಕೆ ಇನ್ನು ಸ್ವಲ್ಪ ಕಾಯಿ ಬೇಸ್ ಬಲಿತಾವ ಅದು ಒಂದು ಬೇರೆ ಪ್ರಶ್ನೆ ಬಟ್ ಈ ಥರ ಗಿಡ ಸಾಲಲ್ಲಿ ಒಂದು 3-4 5-6 ಬಗ್ಗಿಬಿಟ್ಟಿದ್ದಾವೆ ಯಾಕಂದರೆ ಕಾಯಿ ವಜಾ ಆದ ತಕ್ಷಣ ಏನಾಗುತ್ತೆ ಅಂದರೆ ಗಿಡ ನೀರು ಕುಡ್ದಂಗಿಲ್ಲ ಮಣ್ಣು ಸಡಿಲಾದಂಗೆಲ್ಲ ನಿಧಾನಕ ಬಗ್ಗಿಬಿಡ್ತೈತೆ ಬಗ್ಗಿದಾಗ ಏನಾಗುತ್ತೆ ಅಂದರೆ ಕಾಯಿ ಸ್ವಲ್ಪ ಬಿಸಿಲಿಗೆ ಮಚ್ಚೆ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ನಾವು ನೀರು ಕಟ್ಟಬಾರ್ದಾಗಿತ್ತು ಕಟ್ಟಿಬಿಟ್ಟಿದ್ದೀವಿ ಮಾಡಬಾರ್ದು ಕಟ್ಟಿದ ಮೇಲೆ ಗೊತ್ತಾಯಿತು ಮಾಡಬಾರ್ದು ಅಂತೇಳಿ ಸೊ ನೀವು ಕೂಡ ಕಾಯಿ ಜಾಸ್ತಿ ಹಣ್ಣು 1/2 ಹಣ್ಣಾಗಿಬಿಟ್ಟಿದ್ರೆ ನೀರು ಮಾಡೋದು ಬಿಟ್ಬಿಟ್ರೆ ಅಲ್ಲಿಗೆ ಚಿಗರಿದ್ರೆ ಮಾಡಿರಿ ಮತ್ತು ಏನಪ್ಪ ಹಿಂಗಂತಾರೆ ಮೇಲೆ ಕಾಪಿದ್ರೆ ನಿಮ್ಮ ಹೊಲದಲ್ಲಿ ಕಾಪಿದ್ರೆ ನೀರು ಕಟ್ಟಿರಿ ನಮ್ಮ ನೋಡಿರಿ ನೀವು ನೋಡ್ತಾ ಇದ್ರೆ ಪ್ರಶ್ನೆಯಿಂದ ತೋರಿಸ್ತಾ ಇದ್ದೀನಿ ಮೇಲೆ ಒಂದು ಹೂವು ಕಾಣ್ತಿಲ್ಲ ಮಗ್ಗಿ ಕಾಣ್ತಿಲ್ಲ ಇರೋಕ್ಕಾಯಿ ಅಣ್ಣ ಬಿಟ್ರೆ ಸಾಕನ್ನೋ ಪರಿಸ್ಥಿತಿಲಿ ಐತೆ ಓಕೆನಾ ನೋಡಿರಿ ಒಂದು ಅನ್ನ ಇದೆ ಒಂದು ಹೂವು ಇಲ್ಲ ಸೊ ಅದೇ ಕಾರಣಕ್ಕೋಸ್ಕರ ಏನಪ್ಪ ಅಂದರೆ ಇರೋಕಾಯಿ ಹಣ್ಣಾದರೆ ಸಾಕನ್ನೋ ಸ್ಥಿತಿಲಿ ನಾವಿದ್ದೀವಿ 1/2 ಕಾಯಿ ಆಲ್ರೆಡಿ ಹಣ್ಣಾಗ್ಬಿಡದೆ ಇನ್ನೊಂದು ತಿಂಗಳೊಳಗೆ ಇನ್ನೂ ಉಳಿಕಿರೋ ಕಾಯಿ ಎಲ್ಲ ಹಣ್ಣಾಗ್ಬಿಡ್ತವೆ ನಮ್ದು ಬಂದುಬಿಟ್ಟು ಒಂದು 50-100 ಒಳಗಿನ ಇದು ರುದ್ರ ಬ್ಯಾಡಗಿ ಕಾಯಿ ಹಿಡಿದಿದೆ ಬಟ್ 5531 ಥರ ಜಾಸ್ತಿ ಕಾಯಿ ಹಿಡಿದಿಲ್ಲ ಸಿಂಪಲ್ಲಾಗಿ ಒಂದು 80 ಕಾಯಿ ಒಂದು ಗಿಡಕ್ಕೆ ಅಂಟಿದ್ರೆ ಒಂದು 50-60-70 ಇಷ್ಟರೊಳಗೆ ಕಾಯಿ ಹಿಡಿದಿದ್ದಾವೆ ಸೊ ಇದು ಬಂದುಬಿಟ್ಟು ಎಕರೆಗೆ ಏನಿಲ್ಲ ಅಂದರೂ 8-13 ಒಳಗೆ ಕ್ವಿಂಟಲ್ ಅಷ್ಟೇ ನಾವು ನಮ್ಮ ಎಕ್ಸ್ಪೆಕ್ಟೇಷನ್ ಏನಪ್ಪ ಅಂದರೆ ಈ ಥರ ಕಾಯಿ ಇದ್ದರೆ ಎಕರೆಗೆ ಒಂದು 8 ಕನಿಷ್ಠ 13-14 ಮ್ಯಾಕ್ಸಿಮಮ್ ಗರಿಷ್ಠ ಓಕೆನಾ ಇಷ್ಟು ಬರಬಹುದಂತ ನಮ್ಮ ಅನಿಸಿಕೆ ಸೊ ನಮ್ಮದು ಗಿಡ ಒಂದೇ ಹತ್ರ ಎಲ್ಲ ಲೆವೆಲ್ ಇದೆ ಇದೇ ರೀತಿ ಕಾಯಿ ಸೆಟ್ ಆಗಿದೆ ಸೊ ಅದೇ ಕಾರಣಕ್ಕೋಸ್ಕರ ನಾವು 8-10-11-12 ಇದರೊಳಗೆ ಬರ್ಬೋದಂತ ನಾವು ಅಂದ್ಕೊಂಡಿದ್ದೀವಿ ಓಕೆನಾ ಇದೇ ರೀತಿ ನಿಮ್ಮಲ್ಗಳಿದ್ರೆ ನೀವು ಕೂಡ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ರಿ ಅಂತೇಳಿ ಕಮೆಂಟ್ ಮಾಡಿರಿ ಇದಕ್ಕಿಂತ ಚೆನ್ನಾಗಿ ಬೆಳೆದಿದ್ದರೂ ಕೂಡ ನಿಮ್ಮದು ಎಷ್ಟು ಕ್ವಿಂಟಲ್ ಬರ್ಬೋದು ಅಂತ ನಿಮಗೆ ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ
ಹಾಗೆಯೇ ಕಮೆಂಟ್ ಮಾಡಿ ಅದರ ಜೊತೆಗೇನೆ ಏನಪ್ಪ ಅಂದರೆ ನೀವು ಇಷ್ಟು ಇಲ್ಲಿವರೆಗೂ ಯಾವುದನ್ನು ಎಣ್ಣೆನ ಸ್ಪ್ರೇ ಮಾಡಿದಿರಲ್ಲ ಅದರಲ್ಲಿ ನಿಮಗೆ ಯಾವುದು ಸಖತ್ತಾಗಿ ರಿಸಲ್ಟ್ ಕೊಟ್ಟಿದೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಓಕೆನಾ, ಅದು ಭಾಳ ಜನಕ್ಕೆ ಹೆಲ್ಪ್ ಆಗುತ್ತೆ. ಯಾವ ಕಾರಣಕ್ಕೋಸ್ಕರ ಬಡಿದಿದ್ವಿ ಇದನ್ನೇ, ಯಾವ ಇದು ಈ ಥರ ರಿಸಲ್ಟ್ ಬಂದಿದೆ, ಚೆನ್ನಾಗಿ ಬಂದಿದೆ ಅನ್ನೋದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ನೋಡಿರೋರೆಲ್ಲರೂ ಕೂಡ ಇದರ ಸದುಪಯೋಗ ಪಡ್ಕೊಳ್ತಾರೆ. ಓಕೆನಾ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ನನಗೆ ಗೊತ್ತಿರೋದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆನಾ, ಏನಾದರೂ ತಪ್ಪಾಗಿದ್ದರೆ ವಿಡಿಯೋದಲ್ಲಿ ಕಮೆಂಟ್ ಮಾಡಿ, ಅದ್ರ ಜೊತೆಗೇ ಮರೀದಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆನಾ, ಮುಂದಿನ ವಿಡಿಯೋದಲ್ಲಿ ಸಿಜೆಂಟ ಗಿಡದ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ, ಧನ್ಯವಾದಗಳು.